ಈ ಕುಂದಾಪುರ ಅಂದರೆ ಹೇಗೆ, ಕುಂದಾಪುರ ಅಂದರೆ ಎಲ್ಲಿದೆ, ಕುಂದಾಪುರ ಅಂದರೆ ಏನು ಅಂತ ಹೇಳಿದರೆ, ಎಲ್ಲಿ ಭೂದೇವಿ ಕುಂದೇಶ್ವರನ ಸನ್ನಿಧಿಯ ದಿವ್ಯ ಸನ್ನಿಧಿಯ ಮೆಚ್ಚಿ ಬಯಸಿ ಬಂದಿಹಳೋ, ಎಲ್ಲಿ ಆ ಸೀತಾ ನದಿ ಹೊಳೆ ಹೊಳೆವಳೋ, ಎಲ್ಲಿ ಗನ್ಸಾಲಿ ಜೀರ್ಸಾಲಿ ರಾಮ್ಸಾಲಿ ಕಣ್ವ ಹಳ್ಗ ಬೆಳೆ ಬೆಳೆವರೋ, ಎಲ್ಲಿ ಗಂಡುಡುಗೆ ಗಂಡುಗಾಯನ ಗಂಡುದಿಗಿನ ಗಂಡುಗುಣಿತ ಗಂಡುಗೇಕೆ ಗಂಡು ಹಾರಿಕೆ ಗಂಡು ಜಾಗಟೆ ಪುಂಡಿಕಟ್ಟಿಗೆಗಳು ಪೆಂಡೆಗಳ ಬೊಂಬಾಳ ಪಂಜುಗಳೊಡನೆ ಪುರಾಣ ಕಥೆಗೆ ಆಟನಾಡಿ ಬುಧ ಮಂಡಳಿಯ ಮೆಚ್ಚಿಸಿದ ಘಟ್ಟದ ಬುಡದ ಭಾಗವತರ ಆರಾಧ್ಯ ಕಲೆ ಯಕ್ಷಗಾನದ ಚಂಡೆ ಹಗಲಿರುಳು ಮಾರ್ದನಿಸುವುದು, ಎಲ್ಲಿ ಸೋಣೆ ತಿಂಗಳಿಗೆ ಸೋಣೆಯಾರ್ತಿ ಮಾಡಿ ಹೊಸ್ಲಜ್ಜಿ ಮಾಡಿ ದೋಸೆ ಉಂಡಳಕ ತಿಂಬರು, ಎಲ್ಲಿ ಕನ್ನಿ ತಿಂಗಳಿಗೆ ಹೊಸ್ತು ಮಾಡಿ ನವರಾತ್ರಿ ಮಾಡಿ ಉಂಬರು, ಕಾವೇರಿಡುವ ಸಂಕ್ರಾಂತಿಗೆ ಹೊಸಕ್ಕಿ ಬಾಗಿ ಮಣ್ಣಿ ತಿಂಬರು, ಎಲ್ಲಿ ಕೊಡಿ ತಿಂಗಳಿಗೆ ಮತ್ತೆ ಕಂಬಳ ಮಾಡಿ ಅಲ್ಲಿ ಆ ಕೆಸರುಡಿ ಕಂಬಳದಲ್ಲಿ ಆಟ ಆಡುವರು, ಕೊಡಿ ಹಬ್ಬದ ತೇರನ್ನು ಎಳೆಯುವರು, ಎಲ್ಲಿ ಮತ್ತೆ ದಿವಾಳಿ ತಿಂಗಳಿಗೆ ಗದ್ದೆ ದೀಪ ಇಟ್ಟು ಹೊಲಿಯೇವಾ ಎಂದು ಕೂಗುವರು, ಎಲ್ಲಿ ಹಂಚೇಸಿ ತಿಂಗಳಿಗೆ ಮತ್ತೆ ಮೈಮರೆತ ಕೃತ ಮಾಡುವರು, ಎಲ್ಲಿ ಭಾರತ ತಿಂಗಳಿಗೆ ಬ್ರಹ್ಮಲಿಂಗನ ಗೆಂಡ ತುಳಿಯುವರು, ಎಲ್ಲೇ ಶಿವರಾತ್ರಿಗೆ ಮಂದರ್ತಿ ಅಮ್ಮನ ಗೆಂಡ ತುಳಿದು ತೇರೆಳಿದು ಆ ದೀಪವನ್ನು ಹಚ್ಚುವರು, ಎಲ್ಲೋ ಸುಗ್ಗಿ ತಿಂಗಳಿಗೆ ಊರೆಲ್ಲ ಜಾತ್ರೆ ಮಾಡಿ ಹಪ್ಪಳ ಸಂಡಿಗೆಗೆ ತಯಾರು ಮಾಡುವರು, ಎಲ್ಲಿ ಹಗ್ಗಿನ ತಿಂಗಳಿಗೆ ಮತ್ತೆ ಬರುವ ಬ್ಯಾಸಾಯಕ್ಕಾಗಿ ಕಾಯುವರು ಅಥವಾ ಆರೂಢ ಹಬ್ಬವನ್ನು ಮಾಡಿ ಹತ್ರವಧಿಗೆ ಬೀಜವನ್ನು ಬಿಕ್ಕುವರು, ಎಲ್ಲಿ ಬ್ಯಾಸಿ ತಿಂಗಳಿಗೆ ಮತ್ತೆ ಬರುವ ಮಳೆಗಾಗಿ ಕಾಯುವರು ಪಾದಿಮಠದ ಗೆಂಡವನ್ನು ತುಳಿಯುವರು, ಎಲ್ಲಿ ಕಾರ್ ತಿಂಗಳಿಗೆ ಸುರಿಯುವ ಮಳೆಗೆ ಬರುವ ಆದ್ರಿ ಮಳೆಗೆ ಆದಷ್ಟು ನಟ್ಟು ನಲಿಯುವರು, ಎಲ್ಲಿ ಆಷಾಢಿ ತಿಂಗಳಿಗೆ ಕೈ ಕುಡಿದು ಕರ್ಕಟ ಅಮಾಸಿ ದಿವಸ ಭಾಷೆಯನ್ನು ಅಬ್ಬಿ ಅಂತ ಕಂಡ ಹಬ್ಬ ಮಾಡುವರು, ಅಲ್ಲಿದೆ ನೋಡಲ ಅದು ಕುಂದಾಪುರ, ಅದು ಕುಂದಾಪುರ ಬೀಡಲ, ಅದು ಕುಂದವರ್ಮನ ನಾಡಲ, ಅದು ನಮ್ಮ ನಿಮ್ಮ ಪ್ರೀತಿಯ ಸಂಸ್ಕೃತಿಯ ಬೀಡಲ, ಕುಂದಾಪುರ ಭಾಷೆಯ ಸಂಸ್ಕೃತಿಯ ಗೂಡಲ, ಅಲ್ಲಿದೆ ಕುಂದಾಪುರ. ಮತ್ತೆ ನಮಗೆಲ್ಲರೂ ಕುಂದಾಪುರದವರಿಗೆ ಹೇಳುದಿರೋದು, ನೀವು ಕುಂದಾಪುರದವರೆಲ್ಲ ಊರು ಬಿಟ್ಟು ಅಪ್ಪತ್ತಿನ ಬರೇ ಒಂದು ಬ್ಯಾಗ್ ಹೆಗಲಿಗೆ ಹಾಕೊಂಡು ಬರ್ತ್ರಿ, ಒಬ್ಬರೇ ಬಸ್ ಹತ್ಕೊಂಡು ಬರ್ತ್ರಿ, ಓ ಇಲ್ಲೆಲ್ಲರೂ ಬಸ್ ಇಳಿತ್ರಿ, ಜಾಲಹಳ್ಳಿ ಕ್ರಾಸ ಅತ್ತಿಗುಪ್ಪಿಯೋ ಅಲ್ಲೆಲ್ಲೋ ಮಲ್ಲೇಶ್ವರಮ್ಮಂಗ ಬಸ್ ಇಳಿತ್ರಿ, ಯಾರೂ ನಿಮ್ಮ ಜೊತೆ ಬರ್ತಿಲ್ಲ, ನೀವು ಒಬ್ಬರು ಬರ್ತ್ರಿ, ಎಲ್ಲರೂ ಹೋಟ್ಲು ಬೇಕ್ರಿ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋತ್ರಿ ಅಂತ ಹೇಳ್ತಾರೆ ಹೆಚ್ಚಿನವ್ರು ಹೇಳೋದು ಹಾಗೆ. ಆದರೆ ಹೇಳುವವ್ರಿಗೆ ಗೊತ್ತಿಲ್ಲ, ಕುಂದಾಪುರದಿಂದ ಬರುವ ಒಬ್ಬ ಏಗಳಿಕ್ಕೂ ಬರಲಿಲ್ಲ, ಒಬ್ಬ ಬರಲೇ ಇಲ್ಲ, ಅವನೊಟ್ಟಿಗೆ ಮಾಣಕಟ್ಟೆ ಬ್ರಹ್ಮ ಮಂದರ್ತಿ ಅಮ್ಮ ಏಗಳಿಕ್ಕೂ ಒಟ್ಟಿಗೆ ಬಂದ. ಹಾಂಗಪ್ಪೋಯ್ ಅವ ಇಲ್ಲ ದುಡಿತ, ದುಡ್ದು ದುಡ್ಡನ್ನು ಏನು ಮಾಡ್ತಕ್ಕೇನ್ರಿ, ಸ್ವಲ್ಪ ಮನೆ ಕೊಡೋಕ್ಕೂ ಸಾಕು, ವರ್ಷಕ್ಕೆ ದೇವಸ್ಥಾನ ಜೀರ್ಣೋದ್ಧಾರೆ ರೇ, ಗೆಂಡಾರೆ ಕ್ವಾಲಾರೆ ನ್ಯಾಮಾರೆ ಯಾವುದೇ ಇದು ಧಾರ್ಮಿಕ ಕಾರ್ಯಕ್ರಮ ಆದರೆ ಇಲ್ಲಿ ಹೋಟ್ಲು ಬೇಕರಿಲಿ ಅಂತ ಹುಡುಗರದ್ದು ಧಾರಾಳ ಸೇವೆ ಊರಲ್ಲಿರೋ ದೇವಸ್ಥಾನಕ್ಕಿರುತ್ತೆ. ಅದರಿಂದ ಅವರಿಗೆ ತಲೆ ತುಂಬ ಆಯುಷ್ಯನ್ನು ದೇವರು ಕೊಡಲಿ, ಕೈ ತುಂಬ ಸಂಪಾದನೆಯನ್ನು ಕೊಡಲಿ, ಮೈ ತುಂಬ ಆರೋಗ್ಯವನ್ನು ಆ ದೇವರು ಕೊಡಲಿ. ಚಳಿ ಚಳಿ ಹೊಯ್ಲಿ ಇನ್ನೊಂದು ಸರಿ ಓರ್ಲಿಕ್ಕಂಬ. ಹಾಂ, ನಾನು ಆ ಒರ್ಲಿ ಒರ್ಲಿ ಎಂಬುದನ್ನು ಶಬ್ದ ಹೇಳೋದು ಕೈದು ಮಾಡಿದಿ, ಅದು ಅಚ್ಚ ಕುಂದಾಪುರ ಕನ್ನಡ ಶಬ್ದವೇ. ನಾವು ಒರ್ಲಿ ಅಂದು ಯಾಕೆ ಹೇಳೋದಿಲ್ಲ ಕೇಳ್ರಿ, ಒಂದ್ಸರಿ ಹಿಂಗೆ ಒರ್ಲಿ ಒರ್ಲಿ ಅಂದಿ, ಒಂದು ಮುಂದೆ ಕೂತು ಹೆಂಗ್ಸಿ ಯಾರಿಗಡೆ ಮರ್ಲಿ ಅಂತ ನಂಗೆ ಹಾಕೇಂಡಿದ್ರು, ಅವ್ರು ಕೆಮಿ ಶಮಕ್ಕೆ ಏನಂತಿಲ್ಲ ಯಾಕಂತ, ಅದು ಯಾರು ಮಾರಿ ಹಬ್ಬದಂಗಿತ್ತ ಇರಲಿ. ಇದು ಕುಂದಾಪುರ ಬದಿಯರಿಗೆ ಊರು ಬಿಟ್ಟು ಬಂದವರಿಗೆ ಮತ್ತು ನಮ್ಮ ಊರಿನವರಿಗೆ ಭಾಷೆ ಒಂದು ದೇವರಾಯಿ ತಕೊಂಡದಿದ್ರೆ ಇವತ್ತು ನಮಗೆ ಈ ವಿಶ್ವ ಕುಂದಾಪುರ ಕನ್ನಡ ಅಥವಾ ಆಷಾಢಿ ಅಮಾಸಿ ಅನ್ನೋದು ಏನು ಕೇಂದ್ರೆ ನಮಗೆ ಗೆಂಡದ ಹಬ್ಬ ಇದ್ದಂಗೆ. ಇದಕ್ಕೆ ಹೆಂಗಸರು ಗಣಸರು ಅಂತ ಹೇಳಿ ಎಲ್ಲರೂ ಒಟ್ಟು ಗೆಂಡ ತೊಳಿಲಕ್ಕೆ ಯಾಕೆ ಕೇಂದ್ರೆ ಕುಂದಾಪುರ ಕನ್ನಡ ಭಾಷೆ ಮಾತಾಡೋದ್ರಿಂದ ಈ ಸೇವೆಯನ್ನು ನಾವು ಮುಂದುವರಿಸ್ಲಿಕ್ಕೆ ಹೇಗಳಿಕ್ಕು. ಯಾಕಂದರೆ ಸಾಧಾರಣ ಒಂದು 5-6 ವರ್ಷದ ಹಿಂದೆ ಶುರುವಾದಂಥ ಈ ಕುಂದಾಪುರ ಕನ್ನಡದ ಒಂದು ದಿನಾಚರಣೆ ಇವತ್ತು ಕುಂದಾಪುರ ಕನ್ನಡ ಹಬ್ಬ ಆಗಿಬಿಟ್ಟಿತ್ತು. ಯಾವ ಮಟ್ಟಕ್ಕೆ ಏನ್ರಿ, ಬಹುಶಃ ಬೆಳಗಿಂದ ಸಾಯಂಕಾಲದವರೆಗೆ ಒಂದು ಜನುವೆ 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 ಅಂದು ಏನು ಜಿಗಿನ್ ತಟ್ಟಿಂಗೆ ಆ ಜಿಗಿನ್ ನೆಳ ಮುತ್ತದಂಗೆ ತಾ ನಮ್ಮನೆ ಜನ. ಇದು ಏನು ಕೇಳ್ರೆ, ನಮ್ಮ ಭಾಷೆಗೆ ಇರುವಂಥ ಶಕ್ತಿ, ನಮ್ಮ ಜನರಲ್ಲಿರುವಂಥ ಒಂದು ಸಂಸ್ಕೃತಿ, ನಮ್ಮ ಜನರಲ್ಲಿರುವಂಥ ಪ್ರೀತಿ. ಅದೇನೇ ಇರಲಿ, ನಮ್ಮಲ್ಲಿ ನಮ್ಮ ಕುಂದಾಪುರ ಅಥವಾ ನಮ್ಮ ಈ ಭಾಗ ನಾವು ಈ ರೀತಿ ಕುಂದಾಪುರ ಕನ್ನಡ ಹಬ್ಬ ಭಾಷೆಗೆ ಒಂದು ಹಬ್ಬ ಮಾಡ್ತಾ ಇತ್ತಂದರೆ
ಕೇವಲ ನಾವು ಯಾವುದೋ ಹಳೆ ಶಬ್ದವನ್ನು ಇನ್ನೂ ಮಾತಾಡ್ತೈತೆ ಇನ್ನೂ ಮಾತಾಡ್ತೈತೆ ಅನ್ನೋದ್ರ ಜೊತೆಗೆ ನಾವು ಇನ್ನೂ ಒಗ್ಗಟ್ಟಾಗಬೇಕು, ಇನ್ನೂ ಒಂದಾಗಬೇಕು. ಆ ಒಂದು ಮಾಡೋದು ಯಾವುದಕ್ಕೆ ಅಂದರೆ ನಮ್ಮ ಭಾಷೆ ಬಿಟ್ಟರೆ ನಮ್ಮ ಕಿಸೆಯಲ್ಲಿರುವ ದುಡ್ಡಲ್ಲ. ಅದಕ್ಕಾಗಿ ನಾವು ಯಾವತ್ತೂ ಆ ಭಾಷೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು. ನಮ್ಮನ್ನು ಯಾರು ಗುರುತಿಸುತ್ತಿದ್ರು ಭಾಷೆಯಿಂದ? ಅದಕ್ಕಾಗಿ ಈ ಒಂದು ಭಾಷೆ ಬೇರೆ ಊರಿಂದ ಅಥವಾ ಬೇರೆ ಗ್ರಾಮದಿಂದ ಬೇರೆ ಎಲ್ಲಿಂದೋ ಬಂದು ನಾವಿಲ್ಲಿ ಒಟ್ಟಾಗಿ ಈ ರೀತಿ ನಮ್ಮ ಭಾಷೆಯ ಒಂದು ಹಬ್ಬ ಮಾಡ್ತೇವಂತೇಳಿದರೆ ನಾವು ಎಲ್ರಿಗೂ ಶರಣು ಹೇಳೋದ್ರ ಜೊತೆ ಈ ಬೆಂಗಳೂರಿನ ಮಣ್ಣಿಗೂ ಒಂದು ಶರಣವನ್ನು ಹೇಳಬೇಕು. ನಾವು ಈ ಬೆಂಗಳೂರಿನ ಮಣ್ಣಿಗೂ ಒಂದು ನಮಸ್ಕಾರ ಕೊಡಬೇಕು. ಎಲ್ಲಿಂದೋ ಬಂದಂಥ ನಮ್ಮವ್ರಿಗೆ ಆಶ್ರಯ ಕೊಟ್ಟದ್ದು ಉತ್ತರ ಕರ್ನಾಟಕದಲ್ಲೂ ಇವತ್ತು ಕುಂದಾಪುರ ಕನ್ನಡ ಹಬ್ಬವನ್ನು ಮಾಡ್ತಾಯಿದ್ರು. ಉತ್ತರ ಕರ್ನಾಟಕದ ಮಣ್ಣಿಗೂ ನಾವು ಏನು ಮಾಡಬೇಕು ಹೇಳಿದರೆ ನಾವೊಂದು ನಮಸ್ಕಾರ ಶರಣು ಹೇಳಬೇಕು. ಯಾಕಂದರೆ ಭಾಷೆ ಬೆಳೀಲಿಕ್ಕೆ ನಾವು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ, ನಮ್ಮ ಸುತ್ತಮುತ್ತ ಇರುವವರು ಎಲ್ಲರಿಗೂ ಕೂಡ ನಾವೊಂದು ಧನ್ಯವಾದವನ್ನು ತಿಳಿಸಬೇಕಾಗುತ್ತೆ. ಏನೇ ಇರಲಿ, ನಮ್ಮ ಲಘು ದಾಟಿ ಬಿಗು ಭಾಷಣ ಅಂದರೆ ಇದೆಯೇ? ಎಲ್ಲಿ ಅಲ್ಲಿ ಎದ್ದು ಬಾಪದ ಬರಲಿ ಬರಲಿ ಅಂದ್ರೆ ಒಂದು ಪುಕ್ ನಂಗೆ ಕೆಳಗತ್ತೆ. ಊಟ ಎಲ್ಲ ಕೊಟ್ಟಿರಿ ಪರ್ವ ಜನ ಊಟಕ್ಕೆ ಹೋತ್ರ ಅನ್ನೋದು ಹೇಳಿದ್ರಿ. ಊಟ ಎಂತ ಅಂದರೆ ನಮ್ಮ ಕುಂದಾಪುರದಲ್ಲಿ ನಾವು ಹೇಗೆ ಕೇಳಿದರೆ ಕ್ಯಾಲೆಂಡ್ರನ್ನು ಕಂಡು ಮಾಡುವಂಥದ್ದಲ್ಲ ನಾವು. ತಾರೀಖ ಕಾಮ ಕ್ಯಾಲೆಂಡ್ರ್ ಕಾಣ್ತದ್ದು, ಆದರೆ ಉಳಿದದನ್ನೆಲ್ಲ ನಾವು ಇದೇ ರೀತಿ ಪಂಚಾಂಗವೋ ತಿಂಗಳ ಲೆಕ್ಕದಲ್ಲಿ ಮಾಡುವಂಥದ್ದು. ಅದಕ್ಕಾಗಿ ಈ ಸಂಕ್ರಾಂತಿ ಮೇಲೆ ತಿಂಗೋಡು ಅದನ್ನೆಲ್ಲ ಕಂಡುಕೊಂಡು ಮಾಡುವರು. ಅದಕ್ಕಾಗಿ ನಮ್ಮ ಹಬ್ಬನ್ನು ಕೂಡ ನಾವು ತಾರೀಖು ಪ್ರದಾನ ಮಾಡಲಿಲ್ಲ. ಈ ಆಷಾಢಿ ತಿಂಗಳಿಗೆ ಬಪ್ಪಂತ ಕರ್ಕಟ ಅಮಾಸೆ ದಿವಸ ಮಾಡೋದು. ಬರುವ ವರ್ಷ ಇದು ಬಹುತೇಕ ನಾ ಯಾರ ಹತ್ರ ಕೇಳಿದ್ದು ತಿಂಗಳ ಆಚೀಚಿ ಆಪ್ಕೋ ಸಾಕು, ನಂಗೆ ಗೊತ್ತಿಲ್ಲ. ಆಗಸ್ಟ್ 4ನೇ ತಾರೀಕು ಆದಿತ್ಯವಾರ ಬತ್ತಕ್ಕಂಥ ಬರುವ ವರ್ಷ ಈಗಲೇ ಬರ್ದಾಯ್ ಕಣಿ. ಆಗಸ್ಟ್ 4ನೇ ತಾರೀಕು ಆದಿತ್ಯವಾರ ಬಪ್ಕೋ ಸಾಕು ಕೇಳಿದ್ದು. ಮತ್ತೊಂದು ಗಳಿಗೆ ಆಚೀಚಿ ಕಾಣಿ, ಈ ವರ್ಷ ಎಲ್ಲ ಅಧಿಕ ಮಾಸ ಬಂದ್ಕೊಂಡು ಕರ್ಕಟ ಅಮಾಸೆಯಲ್ಲಿ ಒಂಚೂರು ಆಚೀಚಿ ಆಗಿ 15 ದಿವಸ ಅಧಿಕ ಮಾಸ ಆಗಿ ಈ ಮಿಥುನ ಮಾಸದಲ್ಲಿ ಬಂದರೆ ಹಬ್ಬ ಮಾಡೋಕ್ಕಾಗ್ತಿಲ್ಲ, ಕರ್ಕಟ ಮಾಸದಲ್ಲೇ ಬರ್ಕಂಥೇಳಿ ನಮ್ಮ ಮಾರಸ್ವಾಮಿ ಹಬ್ಬವನ್ನು ಬರುವ ಅಮಾಸೆಗೆ ಅಂದರೆ ಅದಕ್ಕೆ ಯಾವುದಕ್ಕೆ ಅಂದರೆ ಕರ್ಕಟ ಅಮಾಸೆ ಸಿಗುತ್ತೆ ಅಂತೇಳಿ ಮುಂದೆ ಮಾಡಿರ್ಬಿಟ್ರೆ ಅಮಾಸೆ ಏಡ ಇಲ್ಲ ಅಲ್ಲಿ ಆ ದೇವ್ರ ಕೆಲಸಕ್ಕೆ ಒಂಚೂರು ಆ ಗಳಿಗೆ ಇದು ಬೇಕಂಥೇಳಿ ಮತ್ತೆ ಎಲ್ಲವೂ ಕೂಡ ಕರ್ಕಟ ಅಮಾಸೆ ದಿವಸವೇ ನಡೆಯುವಂಥದ್ದು. ಅದೇನೇ ಇರಲಿ, ನಮ್ಮ ಈ ಹಬ್ಬ ಮೊದಲು ನಾವು ಇದನ್ನು ವಿಶ್ವ ಕುಂದಾಪುರ ಕನ್ನಡ ಅಂತ ಕರೆದಿತ್ತು. ಈ ವರ್ಷದನ್ನು ಪ್ರತಿಷ್ಠಾನ ಇದು ಮಾಡಿಕೊಂಡು ಹಬ್ಬ ಕುಂದಾಪುರ ಕನ್ನಡದ ಹಬ್ಬ ಅಂತ ಕರೆದಿದ್ರು. ಆದರೆ ಹಬ್ಬದ ವಾತಾವರಣಕ್ಕೆ ನೀವೆಲ್ಲರೂ ಸಾಕ್ಷಿಯಾದದ್ದು ನಂಗೆ ಭಾಳ ಖುಷಿಯಾಯಿತು. ಈ ಹಬ್ಬ ಭಾಳ ಶಿಸ್ತಿತ್ತು. ನಮ್ಮೂರಿಗೆಲ್ಲ ಹಬ್ಬಕ್ಕೆಲ್ಲ ಈ ಹುಡುಗರ ಮಕ್ಕಳು ಹಾಪದಿರೋದು ಎಂಥ ಚೆಂದ, ಸುಮ್ಮನೆ ವಾರ ಇಲ್ಲಲ್ಲ ಮುಂಡಕ್ಕಿ ಮ್ಯಾಮಿ ಮಿಠಾಯಿ ದಕ್ಕೆಣಗ ಎಡಗೆಣಗ ಜಿಲೇಬಿ ಗಿಲೇಬಿ ಮೈ ಅಂತಲ್ಲ, ನಂಬದಿಂಗೆ ಹಾಗಲ್ಲ. ಈ ಹುಡುಗರ ಮಕ್ಕಳು ಎಂತ ಮಾಡೋದು, ಹಬ್ಬಕ್ಕೆ ಹಾಪದು ಒಂದಿಷ್ಟು ದ ಪೀಂಪಿರಿ ಕಿತ್ತಕ್ಕಂದು ವಾದ್ಯ ಜೀವ ಹಾತರ ಕಾಣಬಹುದು. ಆದರೆ ಇಲ್ಲ ಹಾಗಲ್ಲ, ಹಬ್ಬ ಅಂದರೆ ಹಬ್ಬ ಅಂಥ ಶಿಸ್ತಿನ ಹಬ್ಬ. ಮತ್ತು ಬೆಳಿಗ್ಗೆ ಆ ಇದು ಇದ್ದಿತ್ತು ಯಾವ್ದಕ್ಕೆ ಅಂದರೆ ಕೆಸರಿಗೆ ಇಲ್ಲಿ ಬೆಳಿಗ್ಗೆ ಸುಮಾರು ಆಟ ಮಾಡಿರಲ್ಲ ಸರ್. ನಮ್ಮಲ್ಲೂ ಮೊನ್ನೆ ನಾವೊಂದು ಹಂದಾಡಿ ಹಬ್ಬ ಅಂದೇಳಿ ಮಾಡೋದು, ಎಂಥ ಕೆಸರುಗೆದ್ದು ಓಡುವುದು ಅದು ಇದೆಲ್ಲ ಭಾಳ. ಮತ್ತು ನಿಧಿ ಹುಡುಕೋದು ಅಂದೇಳಿ ಇಡ್ತು, ಒಂದು ಸಣ್ಣ ಗೆಂಟಂಗೆಲ್ಲ ಚಿಲ್ರಿ ಹಾಕಿ ಆ ಅನೌನ್ಸ್ ಮಾಡೋರು ಹೇಳ್ರು ಅದರಲ್ಲಿ ಒಂದು ಪಾವ ಒಂದು ಚಿನ್ನ ಇತ್ತಂದದೇ ತಡ. ಅಲ್ಲೊಂದು ಹೆಂಗ್ಸಿ ಎದುರು ನಿಂತ್ಕೊಂಡು ಒಂದು ಬೊಬ್ಬರಿನ ಕೊಲ್ಲಿತ್ತು, ಬೊಬ್ಬರಿನ ಕೈ 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 ಸ್ವಾಮಿ ದೇವರೇ ನಾನು ಎಂತ ಎಣಿಸಿದ್ಕೆಂಡ್ರೆ ಚಿನ್ನ ಅವಳಿಗೆ ಸಿಗಲಿ ಅಂದೇಳಿ ಬೇಡ್ಕೊಂತಾಳೆ ಅಂದೇಳಿ. ಅವಳು ಹಾಂಗೆ ಬೇಡ್ಕೊಂಡದ್ದಲ್ಲ, ಸ್ವಾಮಿ ದೇವರೇ ಅವಳಿಗೆ ಚಿನ್ನ ಸಿಕ್ಕಿದ್ರೆ ಸಾಕು, ಅವಳಿಗೆ ಹಿಂಗೆ ನೆಕ್ಲೆಸ್ಸು ಅದು ಇದು ಸ್ವಲ್ಪ ಇಲ್ಲ, ಅವಳಿಗೆ ಸಿಕ್ಕರೆ ಹೋಯ್ಲಿ ಬೊಬ್ಬರ್ಯಾ ಬರು ಸಂಕ್ರಾಂತಿ ಕಾಯಿ ಮಾಡಿತಿ ಅಂತ. ಹೀಗಿನಾರು ಇದ್ರೆ ಗಣಸರು ಗಣಸರು ಯಾರು ಹುಡ್ಕೋಕೋಯಿಲ್ಲ, ಚಿನ್ನ ಹಾಕ್ರೆ ಅವ್ರಿಗೆ ಹೈಕಂ ಬಿಡುವುದಿಲ್ಲ ಅಂತ ಗೊತ್ತಿತ್ತು.